ಮಕ್ಕಳೇ ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲರನ್ನ ಆತ್ಮೀಯವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ನಾವು ಈ ದಿನ ಭೂಗೋಳಶಾಸ್ತ್ರದ ಆರನೇ ಅಧ್ಯಾಯವಾದ ಭಾರತದ ಭೂಸಂಪನ್ಮೂಲಗಳು ಎಂಬಂತಹ ಅಧ್ಯಾಯದ ಮತ್ತೊಂದು ಅವಧಿಯನ್ನು ನಾವಿವತ್ತು ಅಧ್ಯಯನವನ್ನು ಮಾಡಬೇಕಾಗಿದೆ ಹಾಗಿದ್ರೆ ಮಕ್ಕಳೇ ನಾವು ಈ ಹಿಂದಿನ ತರಗತಿಗಳಲ್ಲಿ ಭಾರತದ ಭೂ ಬಳಕೆ ಭಾರತದಲ್ಲಿ ವ್ಯವಸಾಯದ ಅರ್ಥ ಮತ್ತು ವಿಧಗಳು ಅದೇ ರೀತಿಯಲ್ಲಿ ಭಾರತದ ವ್ಯವಸಾಯದ ಋತುಗಳು ಅಥವಾ ಬೆಳೆಗಳ ಋತುಗಳನ್ನು ಕುರಿತಾಗಿ ನಾವು ಅಭ್ಯಾಸವನ್ನು ಮಾಡಿದ್ವಿ ಅಲ್ವಾ ಮಕ್ಕಳೇ ಅದಕ್ಕೆ ಸಂಬಂಧಿಸಿದಂತಹ ಕೆಲವೊಂದು ವಿಚಾರಗಳನ್ನು ನಾವು ಅಧ್ಯಯನ ಮಾಡಿಕೊಂಡು ಆಮೇಲೆ ಮುಂದುವರೆದಂತಹ ವಿಷಯಗಳನ್ನು ನಾವಿವತ್ತು ಅಭ್ಯಾಸ ಮಾಡ್ಕೊಂಡು ಹೋಗೋಣ ಸಿದ್ಧರಿದ್ದೀರಲ್ವಾ ಮಕ್ಕಳೇ ಬನ್ನಿ ಮಕ್ಕಳೇ ಆಗಿದ್ದರೆ ಇವತ್ತಿನ ಒಂದು ತರಗತಿಗಳನ್ನು ಪ್ರಾರಂಭ ಮಾಡೋಣ ಭೂ ಬಳಕೆ ಎಂದರೇನು ಏನು ಮಕ್ಕಳೇ ಭೂ ಬಳಕೆ ಅಂತಂದರೆ ಹಿಂದಿನ ತರಗತಿಯಲ್ಲಿ ನೋಡಿದ್ರಿ ಏನದು ಸರಿಯಾದಂಥ ಉತ್ತರ ಮಕ್ಕಳೇ ನಿಮ್ಮ ಆಲೋಚನೆ ಸರಿಯಾಗಿದೆ ಅರಣ್ಯ ವ್ಯವಸಾಯ ಹುಲ್ಲುಗಾವಲು ವಿವಿಧ ಉದ್ದೇಶಗಳಿಗೋಸ್ಕರವಾಗಿ ಭೂಮಿಯನ್ನು ಬಳಕೆ ಮಾಡುವುದನ್ನು ನಾವೇನಂತ ಕರಿತೀವಿ ಭೂ ಬಳಕೆ ಅಂತ ಹೇಳಿ ನಾವು ಕರಿತೀವಿ ಅಲ್ವಾ ಹಾಗೆಯೇ ಎರಡನೇದು ನೋಡಿ ಜೀವನಾಧಾರಿತ ಬೇಸಾಯದ ಎರಡು ವಿಧಗಳು ಯಾವುವು ಯಾವುದ್ಯಾವುದು ಆಲೋಚನೆ ಮಾಡಿ ಹಿಂದಿನ ತರಗತಿಯಲ್ಲಿ ನೋಡಿದ್ವಿ ಈ ವಿಷಯಗಳನ್ನು ಎಸ್ ನಿಮ್ಮ ಉತ್ತರ ಸರಿಯಾಗಿದೆ ಮಕ್ಕಳೇ ಜೀವನಾಧಾರ ಬೇಸಾಯದ ಎರಡು ವಿಧಗಳು ಅಂತಂದರೆ ಒಂದು ವರ್ಗಾವಣೆ ಬೇಸಾಯ ಎರಡನೇದು ಸ್ಥಿರ ಬೇಸಾಯ ಅಂತ ಹೇಳಿ ನಾವು ಕರಿತೀವಿ ಈ ಒಂದು ಅವಧಿಯಲ್ಲಿ ನಾವು ಬೆಳೆ ಇಡುವ ಮಾದರಿ ಭಾರತದ ಬೆಳೆಗಳು ತೋಟಗಾರಿಕಾ ಬೆಳೆಗಳು ಪುಷ್ಪ ಕೃಷಿ ಈ ವಿಷಯಗಳ ಕುರಿತಾಗಿ ನಾವು ಇಂದಿನ ಒಂದು ತರಗತಿಗಳಲ್ಲಿ ಅಭ್ಯಾಸವನ್ನು ಮಾಡ್ತಾ ಹೋಗೋಣ ಪ್ರಾರಂಭ ಮಾಡೋ ಮಕ್ಕಳೇ ಆಗಿದೆ ಬನ್ನಿ ಮಕ್ಕಳೇ ಆಗಿದ್ರೆ ಮೊದಲನೇದಾದಂಥ ವಿಷಯ ಬೆಳೆ ಇಡುವ ಮಾದರಿ ಏನಿದು ಬೆಳೆ ಇಡುವ ಮಾದರಿ ಅಂತ ಅಂದರೆ ಆಗಿದ್ರೆ ನೋಡೋಣ ಅರ್ಥ ಏನು ಅಂತ ಹೇಳಿ ಒಂದು ನಿರ್ದಿಷ್ಟ ಅವಧಿಯಲ್ಲಿ ವಿವಿಧ ಬೆಳೆಗಳಿಂದ ಆವರಿಸಿರುವ ಪ್ರದೇಶದ ಅನುಪಾತವನ್ನು ನಾವು ಬೆಳೆ ಇಡುವ ಮಾದರಿ ಅಂತ ಕರಿತೀವಿ ಒಂದು ನಿರ್ದಿಷ್ಟ ಅವಧಿಯಲ್ಲಿ ವಿವಿಧ ಬೆಳೆಗಳಿಂದ ಒಂದು ಪ್ರದೇಶದಲ್ಲಿ ಇರುತ್ತೆ ಯಾವುದೋ ಒಂದು ಅವಧಿಯಲ್ಲಿ ಆ ಪ್ರದೇಶದಲ್ಲಿ ಯಾವ ಬೆಳೆಯನ್ನು ಬೆಳೀತಾರೆ ಜೂನ್ ಜುಲೈ ತಿಂಗಳಿನಲ್ಲಿ ಯಾವುದೋ ಬೆಳೆ ಬೆಳೀತಾ ಇದ್ದಾರೆ ಅಂತಂದರೆ ಆ ತಿಂಗಳಿನಲ್ಲಿ ಯಾವ ಯಾವ ಬೆಳೆಗಳನ್ನು ಆ ಪ್ರದೇಶದಲ್ಲಿ ಹೆಚ್ಚಾಗಿ ಬೆಳೀತಾರೆ ಇದನ್ನು ನಾವು ಅಧ್ಯಯನ ಮಾಡುವಂಥದ್ದನ್ನೇ ನಾವು ಬೆಳೆ ಇಡುವ ಮಾದರಿ ಅಂತ ಹೇಳಿ ನಾವು ಕರೆದುಕೊಂಡು ಹೋಗ್ತೀವಿ ನೋಡಿ ವಿವಿಧ ರೀತಿಯಾದಂಥ ಬೆಳೆಗಳನ್ನು ಇಲ್ಲಿ ಬೆಳೀತಾ ಇದ್ದಾರೆ ಹಾಗಾಗಿ ಇದು ಅತ್ಯಂತ ಪ್ರಮುಖವಾಗಿರುವಂತಹದ್ದು ಈ ಬೆಳೆ ಇಡುವ ಮಾದರಿ ಏನಿದೆ ಇದು ಕಾಲದಿಂದ ಕಾಲಕ್ಕೆ ಬದಲಾಗ್ತಾ ಇದೆ ಒಂದೇ ರೀತಿಯಲ್ಲಿಲ್ಲ ಇದು ಹಲವಾರು ಸಂದರ್ಭದಲ್ಲಿ ಬದಲಾವಣೆ ಆಗಿದೆ ಹಾಗಿದ್ರೆ ಯಾಕೆ ಯಾವ್ಯಾವ ಅಂಶಗಳು ಪೂರಕ ಆಗಿದೆ ಮೊದಲನೇದು ಮೇಲ್ಮೈ ಲಕ್ಷಣಗಳು ಹಾಗೆಯೇ ಮಣ್ಣು ಇರ್ಬೋದು ವಾಯುಗುಣ ಇರ್ಬೋದು ಭೂ ಹಿಡುವಳಿಯ ಗಾತ್ರ ಇರ್ಬೋದು ಅಥವಾ ಆ ಭೂಮಿಗೆ ಪೂರೈಕೆ ಆಗ್ತಾ ಇರುವಂಥ ನೀರಿನ ಪೂರೈಕೆ ಇರ್ಬೋದು ರೈತರ ಆರ್ಥಿಕ ಪರಿಸ್ಥಿತಿಗಳಿರ್ಬೋದು ತಂತ್ರಜ್ಞಾನ ಇರ್ಬೋದು ಇವೆಲ್ಲವೂ ಕೂಡ ಬೆಳೆ ಇಡುವ ಮಾದರಿಯ ಮೇಲೆ ಪ್ರಭಾವವನ್ನು ಬೀರುತ್ತೆ ಯಾಕೆಂತಂದರೆ ಮೇಲ್ಮೈ ಲಕ್ಷಣಗಳಲ್ಲಿ ಹಲವಾರು ರೀತಿಯಾದಂಥ ಭಿನ್ನತೆಗಳಿರುತ್ತೆ ಮಣ್ಣುಗಳಲ್ಲಿ ಬದಲಾವಣೆ ಆಗ್ಬೋದು ನೀರಿನ ಪೂರೈಕೆ ಸರಿಯಾಗಿ ಆಗದೆ ಇರ್ಬೋದು ಆ ನೀರಿನ ಪೂರೈಕೆ ಸರಿಯಾದಾಗ ಕೆಲವು ಬೆಳೆಗಳನ್ನು ಬೆಳೀತಾರೆ ನೀರಿನ ಪೂರೈಕೆ ಇಲ್ಲದೇ ಇದ್ದಾಗ ಕಡಿಮೆ ನೀರು ಬೆಳೆ ಬೆಳೆಯುವಂತಹ ಬೆಳೆಗಳನ್ನು ಬೆಳೀತಾರೆ ಹಾಗಾಗಿ ಇದೂ ಕೂಡ ಇಲ್ಲಿ ಪ್ರಮುಖವಾದಂತಹ ಒಂದು ಅಂಶವಾಗಿರೋದನ್ನು ನಾವು ಗಮನಿಸ್ಕೊಂಡು ಹೋಗ್ತೀವಿ ಹಾಗಿದ್ರೆ ಭಾರತದ ಪ್ರಮುಖ ಬೆಳೆಗಳು ಯಾವುದು ಯಾವ ಯಾವ ಬೆಳೆಗಳನ್ನು ಭಾರತದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯಲಾಗತ್ತೆ ನೋಡೋಣ ಮಕ್ಕಳೇ ಭಾರತ ಒಂದು ಕೃಷಿ ಪ್ರಧಾನವಾದಂತಹ ಒಂದು ದೇಶ ಇಲ್ಲಿ ವಿವಿಧ ರೀತಿಯಾದಂತಹ ಬೆಳೆಗಳನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ ವಿವಿಧ ಭಾಗಗಳಲ್ಲಿ ವಿವಿಧ ರೀತಿಯಾದಂತಹ ಬೆಳೆಗಳನ್ನು ಬೆಳೆಯಲಾಗೋದನ್ನು ನಾವು ಗಮನಿಸ್ಕೊಂಡು ಹೋಗ್ತೀವಿ ಈ ರೀತಿಯಾಗಿ ಬೆಳೆಯುವಂತಹ ಬೆಳೆಗಳನ್ನು ನಾವು ಹಲವಾರು ರೀತಿಯಲ್ಲಿ ನಾವು ವಿಂಗಡಣೆ ಮಾಡ್ಬೋದು ಹಾಗಿದ್ರೆ ಯಾವುದ್ಯಾವುದು ಮೊದಲನೇದಾಗಿ ಆಹಾರದ ಬೆಳೆ ನೋಡಿ ಆಹಾರದ ಬೆಳೆ ಬಂತಲ್ವಾ ಎರಡನೇದಾಗಿ ವಾಣಿಜ್ಯದ ಬೆಳೆ ವ್ಯಾಪಾರದ ಉದ್ದೇಶವನ್ನೇ ಇಟ್ಟುಕೊಂಡು ಬೆಳೆಯುವಂತಹ ಬೆಳೆಗಳು ಅಂತೇಳಿ ನಾವು ಕರಿತೀವಿ ಹಾಗೆಯೇ ಮೂರನೇದಾಗಿ ನಾರು ಬೆಳೆ ಅಂತೇಳಿ ಕರಿತೀವಿ ನೋಡಿ ಹತ್ತಿ ಬೆಳೆ ಇದನ್ನು ನಾರು ಬೆಳೆಗಳು ಅಂತೇಳಿ ನಾವು ಕರಿತೀವಿ ಹಾಗೆಯೇ ನೆಡುತೋಪು ಬೆಳೆಗಳು ಅಂತೇಳಿ ಕೂಡ ಕರಿತೀವಿ ಈ ರೀತಿಯಲ್ಲಿ ನಾಲ್ಕು ರೀತಿಯಲ್ಲಿ ಭಾರತದ ಬೆಳೆಗಳನ್ನು ನಾವು ವಿಂಗಡಣೆಯನ್ನು ಮಾಡ್ಕೊಳ್ಬೋದು ಆಹಾರದ ಬೆಳೆಗಳು ವಾಣಿಜ್ಯ ಬೆಳೆಗಳು ನಾರು ಬೆಳೆಗಳು ನಡುತೋಪು ಬೆಳೆಗಳು ಅಂತೇಳಿ ನಾಲ್ಕು ರೀತಿಯಲ್ಲಿ ನಾವು ವಿಂಗಡಣೆಯನ್ನು ಮಾಡ್ಕೊಳ್ಬೋದು ಹಾಗಿದ್ರೆ ಆಹಾರದ ಬೆಳೆಗಳು ನೋಡೋಣವಾ ಆಹಾರದ ಬೆಳೆಗಳು ಅಂತಂದರೆ ಏನು ಯಾವ್ದು ಯಾವುದು ಅಂತೇಳಿ ಜನರಿಗೆ ಅಗತ್ಯವಾದ ಆಹಾರದ ಪೂರೈಕೆಗಾಗಿ ಬೆಳೆಯುವ ಬೆಳೆಗಳನ್ನು ಆಹಾರದ ಬೆಳೆಗಳು ಅಂತೇಳಿ ಕರಿತೀವಿ ಜನರಿಗೆ ಜೀವನವನ್ನು ಮಾಡಲಿಕ್ಕೆ ಆಹಾರ ಬೇಕು ಈ ಆಹಾರವನ್ನು ಬೆಳೆಯುವಂತಹ ಬೆಳೆಗಳನ್ನೇ ನಾವು ಆಹಾರ ಬೆಳೆಗಳು ಅಂತೇಳಿ ನಾವು ಕರಿತೀವಿ ಉದಾಹರಣೆಗೆ ಭತ್ತ ಇರ್ಬೋದು ಗೋಧಿ ಇರ್ಬೋದು ಜೋಳ ಇರ್ಬೋದು ದ್ವಿದಳ ಧಾನ್ಯಗಳಿರ್ಬೋದು ಇವೆಲ್ಲವೂ ಕೂಡ ಭಾರತದಲ್ಲಿ ಆಹಾರದ ಬೆಳೆಗಳು ಅಂತ ಹೇಳಿ ಕರೆಸ್ಕೊಳ್ಳಲ್ಪಡೋದನ್ನು ನಾವು ಗಮನಿಸ್ಕೊಂಡು ಹೋಗ್ತೀವಿ ನೋಡಿ ಭತ್ತದ ಬೆಳೆಗಳು ಹಾಗೆಯೇ ಎರಡನೇದಾಗಿ ಗೋಧಿ ಇದು ಕೂಡ ಪ್ರಮುಖವಾಗಿರುವಂಥ ಒಂದು ಆಹಾರ ಬೆಳೆ ಹಾಗೆಯೇ ಮೂರನೇದು ಜೋಳ ಹಾಗೆಯೇ ನಾಲ್ಕನೆಯದಾಗಿ ದ್ವಿದಳ ಧಾನ್ಯಗಳು ಇವೆಲ್ಲವೂ ಕೂಡ ಆಹಾರದ ಬೆಳೆಗಳಾಗಿದೆ ನೋಡಿ ಮಕ್ಕಳೇ ಮೊದಲನೇದಾಗಿ ಆಹಾರದ ಬೆಳೆಗಳಲ್ಲಿ ಮೊದಲನೇದು ಭತ್ತ ಭತ್ತ ಅತ್ಯಂತ ಪ್ರಮುಖವಾಗಿರುವಂತಹ ಒಂದು ಆಹಾರದ ಬೆಳೆ ಬಹುತೇಕ ಭಾಗಗಳಲ್ಲಿ ಈ ಭತ್ತವನ್ನು ನಾವು ಬಳಕೆ ಮಾಡಿಕೊಂಡು ಆನಂತರ ಅದನ್ನು ಅಕ್ಕಿಯಾಗಿ ಪರಿವರ್ತಿಸಿ ನಾವು ಆಹಾರವನ್ನಾಗಿ ಬಳಕೆ ಮಾಡ್ತಾಯಿದ್ದೀವಿ ಇದು ಕೂಡ ಪ್ರಮುಖವಾಗಿರುವಂತಹದ್ದು ಭಾರತದ ಅತ್ಯಂತ ಪ್ರಮುಖವಾದಂಥ ಆಹಾರದ ಬೆಳೆ ಇದು ಪೂರ್ವ ಮತ್ತು ದಕ್ಷಿಣ ನೈಋತ್ಯ ಭಾಗಗಳ ಜನರ ಪ್ರಮುಖ ಆಹಾರ ಧಾನ್ಯವಾಗಿದೆ ಪೂರ್ವ ಭಾಗಗಳಲ್ಲಿರ್ಬೋದು ಭಾರತದ ದಕ್ಷಿಣ ಮತ್ತು ನೈಋತ್ಯ ಭಾಗಗಳಲ್ಲಿ ಜನರ ಪ್ರಮುಖವಾದಂಥ ಆಹಾರ ಧಾನ್ಯ ಯಾವುದು ಎಂಬ ಪ್ರಶ್ನೆ ಬಂದಾಗ ನಾವು ಹೇಳುವಂಥ ಉತ್ತರ ಅದು ಭತ್ತವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಉಪಯೋಗವನ್ನು ಮಾಡ್ತಾ ಇದ್ದಾರೆ ಪ್ರಪಂಚದಲ್ಲಿಯೇ ಅತಿ ವಿಶಾಲವಾದಂಥ ಭತ್ತ ಬಳೆಯುವ ಕ್ಷೇತ್ರ ಭಾರತದಲ್ಲಿದೆ ಕೇವಲ ಒಂದೂರು ಈ ಖಂಡ ಮಾತ್ರ ಅಲ್ಲ ಪ್ರಪಂಚದಲ್ಲಿಯೇ ಹೆಚ್ಚು ವಿಶಾಲವಾದಂಥ ಪ್ರದೇಶದಲ್ಲಿ ಭತ್ತವನ್ನು ಬೆಳೀತಾ ಇರೋದನ್ನು ನಾವು ಗಮನಿಸ್ಕೊಂಡು ಹೋಗ್ತೀವಿ ಆದರೆ ಉತ್ಪಾದನೆ ಏನಿದೆ ಬೆಳೆಯುವ ಕ್ಷೇತ್ರಕ್ಕೂ ಉತ್ಪಾದನೆಗೂ ವ್ಯತ್ಯಾಸ ಇದೆ ಉತ್ಪಾದನೆಯಲ್ಲಿ ನಾವು ಎರಡನೇ ಸ್ಥಾನವನ್ನು ಹೊಂದಿದ್ದೀವಿ ಮೊದಲನೇ ಸ್ಥಾನ ಯಾವುದು ಚೀನಾ ಚೀನಾದ ತರುವಾಯು ಎರಡನೆಯ ಉತ್ಪಾದನಾ ದೇಶವಾಗಿ ನಾವಿಲ್ಲಿ ಕಂಡು ಬರ್ತಾ ಇರೋದನ್ನು ನಾವು ಗಮನಿಸ್ಕೊಂಡು ಹೋಗ್ತೀವಿ ಭತ್ತ ಭಾರತದ ಪ್ರಮುಖವಾದಂಥ ಒಂದು ಮುಂಗಾರು ಬೆಳೆ ಏನು ಮುಂಗಾರು ಬೆಳೆಗಳು ಅಂತಂದರೆ ಮಳೆಗಾಲದ ಪ್ರಾರಂಭದಲ್ಲಿ ಬಿತ್ತನೆಯನ್ನು ಮಾಡುವಂಥ ಒಂದು ಬೆಳೆಯಾಗಿರುತ್ತೆ ಹಾಗಾಗಿ ಇದನ್ನು ನಾವು ಮುಂಗಾರು ಬೆಳೆ ಅಂತ ಹೇಳಿ ನಾವು ಕರಿತೀವಿ ಜೂನ್ ಜುಲೈ ತಿಂಗಳಲ್ಲಿ ಇದನ್ನು ಬಿತ್ತನೆಯನ್ನು ಮಾಡ್ತಾರೆ ಹಾಗಾಗಿ ಇದನ್ನು ನಾವೇನಂತ ಕರಿಬೋದು ಮುಂಗಾರು ಬೆಳೆ ಅಂತ ಹೇಳಿ ನಾವು ಕರಿತೀವಿ ಹಾಗಿದ್ರೆ ಇದರ ಭೌಗೋಳಿಕ ಲಕ್ಷಣಗಳೇನು ಭತ್ತವನ್ನು ಬೆಳಿಬೇಕಾಗಿದ್ದರೆ ಯಾವ್ಯಾವ ಭೌಗೋಳಿಕ ಲಕ್ಷಣಗಳು ನಮಗಿರಬೇಕು ಮೊದಲನೇದು ಭತ್ತವು ಒಂದು ಉಷ್ಣವಲಯದ ಬೆಳೆಯಾಗಿದೆ ಎರಡನೇದು ಹದಿನೆಂಟರಿಂದ ಇಪ್ಪತ್ತೈದು ಡಿಗ್ರಿ ಉಷ್ಣಾಂಶ ಇದಕ್ಕೆ ಅಗತ್ಯತೆ ಹಾಗೆಯೇ ಹ ನೂರರಿಂದ ಇನ್ನೂರು ಸೆಂಟಿಮೀಟರ್ ಮಳೆ ಈ ಒಂದು ಭತ್ತವನ್ನು ಬೆಳೀಲಿಕ್ಕೆ ಅತ್ಯಂತ ಅಗತ್ಯವಾಗಿರೋದನ್ನು ನಾವು ಗಮನಿಸ್ಕೊಂಡು ಹೋಗ್ಬೋದು ಹಾಗೆಯೇ ಮೆಕ್ಕಲು ಜೇಡಿ ಜೇಡಿ ಮಿಶ್ರಿತ ಮರಳು ಮಣ್ಣು ಈ ಒಂದು ಭತ್ತದ ಬೆಳೆಯನ್ನು ಬೆಳೀಲಿಕ್ಕೆ ಅತ್ಯಂತ ಅಗತ್ಯವಾಗಿರುವಂತಹದ್ದು ಹಾಗೆಯೇ ಭತ್ತದ ಗಿಡದ ತಳದಲ್ಲಿ ನೀರು ನಿಂತಿರಬೇಕು ನೋಡಿ ಇದೇ ರೀತಿಯಲ್ಲಿ ಇಲ್ಲಿ ನೀರು ನಿಂತಿದೆ ಅಲ್ವಾ ಈ ನೀರು ನಿಂತಿರುವ ರೀತಿಯಲ್ಲಿಯೇ ಫಸಲು ಬರುವವರೆಗೂ ಕೂಡ ನೀರು ನಿಂತಿರಬೇಕಾಗಿರುವಂಥದ್ದು ಅತ್ಯಂತ ಅವಶ್ಯಕ ಆಗಿರುತ್ತೆ ಹಾಗೆಯೇ ಭೂಮಿ ಸಮತಟ್ಟಾದಂಥ ಒಂದು ಭೂಮಿಯನ್ನು ಇಲ್ಲಿ ಹೊಂದಿರಬೇಕಾಗತ್ತೆ ಆಗ ಭತ್ತದ ಒಂದು ಫಲವತ್ತತೆಯು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಗಮನಿಸಿಕೊಂಡು ಹೋಗ್ಬೋದು ಹಾಗಾಗಿ ಇವೆಲ್ಲವೂ ಕೂಡ ಭತ್ತದ ಒಂದು ಭೌಗೋಳಿಕ ಲಕ್ಷಣಗಳಾಗಿದೆ ಹಾಗಿದ್ರೆ ಭತ್ತ ಬೆಳೆಯುವಂಥ ರಾಜ್ಯಗಳು ಯಾವುದು ಯಾವುದು ಪಶ್ಚಿಮ ಬಂಗಾಳ ಭಾರತದಲ್ಲಿ ಅತಿ ಹೆಚ್ಚು ಭತ್ತವನ್ನು ಉತ್ಪಾದಿಸುವಂಥ ಒಂದು ರಾಜ್ಯ ಆಗಿದೆ ಪಶ್ಚಿಮ ಬಂಗಾಳ ಭಾರತದಲ್ಲಿ ಅತಿ ಹೆಚ್ಚು ಭತ್ತವನ್ನು ಉತ್ಪಾದನೆ ಮಾಡುತ್ತೆ ಇತರ ರಾಜ್ಯಗಳು ಅಂದರೆ ಆಂಧ್ರ ಪ್ರದೇಶ ಇರ್ಬೋದು ಉತ್ತರ ಪ್ರದೇಶ ಇರ್ಬೋದು ಪಂಜಾಬ್ ಇರ್ಬೋದು ತಮಿಳುನಾಡು ಒರಿಸ್ಸಾ ಕರ್ನಾಟಕ ಈ ಭಾಗಗಳಲ್ಲಿ ಹೆಚ್ಚಿನ ಪ್ರಮಾಣದ ಒಂದು ಭತ್ತವನ್ನು ಬೆಳೀತಾರೆ ಈ ಚಿತ್ರವನ್ನು ನೋಡ್ಬೋದು ನೋಡಿ ಈ ಜಾಗಗಳೆಲ್ಲ ಇದೆಯಲ್ಲ ಈ ಜಾಗಗಳೇನಿವೆ ಈ ಜಾಗಗಳೆಲ್ಲವೂ ಕೂಡ ಈ ಒಂದು ಭತ್ತವನ್ನು ಬೆಳೆಯುವಂತಹ ಪ್ರದೇಶಗಳಾಗಿದ್ದಾವೆ ಇಲ್ಲಿ ನೋಡ್ಬೋದು ಈ ಚಿತ್ರಗಳನ್ನು ಹಾಗಾಗಿ ಇದು ಭತ್ತವನ್ನು ಹೆಚ್ಚಿನ ಪ್ರಮಾಣದಲ್ಲಿ ನಾವಿಲ್ಲಿ ಈ ರಾಜ್ಯಗಳಲ್ಲಿ ಕಾಣ್ಬೋದಾಗಿದೆ ಹಾಗೆಯೇ ಎರಡನೇದಾಗಿ ಗೋಧಿ ಗೋಧಿಯೂ ಕೂಡ ಅತ್ಯಂತ ಪ್ರಮುಖವಾಗಿರುವಂತಹ ಒಂದು ಆಹಾರದ ಬೆಳೆ ಅಂತೇಳಿ ನಾವು ಕರಿತೀವಿ ಇದು ಹಿಂಗಾರು ಬೆಳೆ ಹಿಂಗಾರು ಅಂತಂದರೆ ಮಳೆಗಾಲದ ನಂತರದಲ್ಲಿ ಈ ಒಂದು ಗೋಧಿಯನ್ನು ಬೆಳವಣಿಗೆಯನ್ನು ಮಾಡಲಾಗತ್ತೆ ದೇಶದ ಉತ್ತರ ಮತ್ತು ವಾಯುವ್ಯ ಪ್ರದೇಶದ ಜನರ ಪ್ರಮುಖವಾದಂಥ ಆಹಾರ ಧಾನ್ಯ ಅಂತಂದರೆ ಅದು ಗೋಧಿ ಅಂತೇಳಿ ಕರಿತೀವಿ ನಾವೆಲ್ಲ ಹೇಗೆ ಇಲ್ಲಿ ಭತ್ತವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬಳಕೆ ಮಾಡ್ತೀವೋ ಹಾಗೆಯೇ ಉತ್ತರ ಭಾರತದಲ್ಲಿ ಗೋಧಿಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬಳಕೆ ಮಾಡ್ತಾರೆ ಹಾಗಾಗಿ ಇದೂ ಕೂಡ ಪ್ರಮುಖವಾದಂಥ ಒಂದು ಆಹಾರ ಧಾನ್ಯ ಹಾಗಿದ್ರೆ ಇದರ ಭೌಗೋಳಿಕ ಲಕ್ಷಣಗಳೇನೇನು ಇದು ಸಮಶೀತೋಷ್ಣ ವಲಯದ ಬೆಳೆ ಇದು ಸಮಶೀತೋಷ್ಣ ವಲಯದ ಒಂದು ಬೆಳೆಯಾಗಿರೋದನ್ನು ನಾವು ನೋಡ್ಬೋದು ಹಾಗೆಯೇ ಸಾಧಾರಣವಾದಂಥ ಉಷ್ಣಾಂಶ ಸಾಕು ಸಾಧಾರಣವಂತಹ ಉಷ್ಣಾಂಶ ಅಂತಂದರೆ ಹತ್ತರಿಂದ ಹದಿನೈದು ಡಿಗ್ರಿ ಉಷ್ಣಾಂಶ ಇದ್ದರೆ ಸಾಕಾಗತ್ತೆ ಹಾಗೆಯೇ ಮೂರನೇದಾಗಿ ಏನು ಸಾಮಾನ್ಯ ಮಳೆ ಸಾಕು ಜಾಸ್ತಿ ಏನು ಮಳೆ ಬೇಕಾಗಿಲ್ಲ ಎಷ್ಟು ಮಳೆ ಬೇಕು ಐವತ್ತರಿಂದ ಎಪ್ಪತ್ತು ಸೆಂಟಿಮೀಟರ್ ಮಳೆ ಬಂತು ಅಂತ ಅಂದರೆ ಅಲ್ಲಿ ಗೋಧಿ ಬೆಳೆಯನ್ನು ತುಂಬ ಸುಲಭವಾಗಿ ಬೆಳೆಯಲಿಕ್ಕೆ ಅವಕಾಶ ಇದೆ ಹಾಗಾಗಿ ಇದು ಕೂಡ ಪ್ರಮುಖವಾದಂಥ ಒಂದು ಭೌಗೋಳಿಕ ಲಕ್ಷಣ ಆಗಿರೋದನ್ನು ನಾವು ನೋಡ್ತೀವಿ ಹಾಗೆಯೇ ಮರಳು ಮಿಶ್ರಿತ ಮತ್ತು ಕಪ್ಪು ಮಣ್ಣು ಏನಿದೆ ಈ ಗೋಧಿ ಬೆಳೆಗೆ ಸೂಕ್ತವಾಗಿರುವಂತಹದ್ದು ಅಂತೇಳಿ ನಾವು ಗಮನಿಸ್ಕೊಂಡು ಹೋಗ್ಬೋದು ಈ ಎಲ್ಲ ಭೌಗೋಳಿಕ ಲಕ್ಷಣಗಳಿದ್ದಲ್ಲಿ ಗೋಧಿ ಬೆಳೆ ಉತ್ತಮವಾಗಿ ಬರುತ್ತೆ ಹಾಗಿದ್ರೆ ನೋಡಿ ಮಕ್ಕಳೇ ಈ ಚಿತ್ರವನ್ನು ನಾವಿಲ್ಲಿ ನೋಡ್ಬೋದು ಹಾಗಿದ್ರೆ ಗೋಧಿ ಬೆಳೆಯುವಂತಹ ರಾಜ್ಯಗಳು ಯಾವ್ದು ಯಾವುದು ಗೋಧಿಯನ್ನು ಎಲ್ಲೆಲ್ಲಿ ಹೆಚ್ಚಾಗಿ ಬೆಳೀತಾರೆ ಈಗಾಗಲೇ ನೋಡಿದ್ವಿ ಉತ್ತರ ಭಾರತದಲ್ಲಿ ಅಂತ ನೋಡುವ ಎಲ್ಲೆಲ್ಲಿ ಅಂತ ಪಂಜಾಬ್ ಹರಿಯಾಣ ಉತ್ತರ ಪ್ರದೇಶ ಬಿಹಾರ್ ಮಧ್ಯಪ್ರದೇಶ್ ರಾಜಸ್ಥಾನ್ ಗುಜರಾತ್ ಮಹಾರಾಷ್ಟ್ರ ಕರ್ನಾಟಕದ ಉತ್ತರ ಭಾಗಗಳಲ್ಲಿ ಗೋಧಿಯನ್ನು ಹೆಚ್ಚಾಗಿ ಬೆಳೀತಾರೆ ಆದರೆ ಕರ್ನಾಟಕದಲ್ಲೂ ಕೂಡ ಬೆಳೀತಾರೆ ದಕ್ಷಿಣ ಭಾರತದಲ್ಲೂ ಕೂಡ ಬೆಳೀತಾರೆ ಆದರೆ ಉತ್ತರ ಭಾರತದ ಬಹುತೇಕ ರಾಜ್ಯಗಳಲ್ಲಿ ಗೋಧಿಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬೆಳವಣಿಗೆ ಮಾಡೋದನ್ನು ನಾವು ಗಮನಿಸ್ಕೊಂಡು ಹೋಗ್ತೀವಿ ನೋಡಿ ಈ ಚಿತ್ರವನ್ನು ನಾವು ನೋಡ್ಬೋದು ಈ ಚಿತ್ರವನ್ನು ಇಲ್ಲಿಂದ ನೋಡಿ ಕರ್ನಾಟಕದ ಕೆಲವು ಉತ್ತರದ ಭಾಗಗಳಿಂದ ಹಿಡಿದು ಗುಜರಾತ್ ಮಹಾರಾಷ್ಟ್ರ ರಾಜಸ್ಥಾನ್ ಮುಂತಾದಂಥ ಪ್ರದೇಶಗಳಲ್ಲಿ ನಾವಿಲ್ಲಿ ನೋಡ್ಬೋದಾಗಿದೆ ಈ ಎಲ್ಲ ಸ್ಥಳಗಳಲ್ಲಿ ಈ ಒಂದು ಗೋಧಿಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯೋದನ್ನು ನಾವು ಗಮನಿಸ್ಕೊಂಡು ಹೋಗ್ಬೋದು ಹಾಗೆಯೇ ಮುಂದಿನ ಬೆಳೆಯನ್ನು ನಾವು ನೋಡೋಣ ವಾಣಿಜ್ಯ ಬೆಳೆ ವಾಣಿಜ್ಯ ಬೆಳೆ ಹೆಸರೇ ಸೂಚಿಸ್ತಾ ಇದೆ ವಾಣಿಜ್ಯ ಅಂತಂದ್ರೆ ಏನು ವ್ಯಾಪಾರ ಮಾಡಬೇಕು ಅಂತ ಬೆಳೆಯುವಂತ ಬೆಳೆಗಳು ಅಂತ ಹೇಳಿ ಕರಿತೀವಿ ವ್ಯಾಪಾರವನ್ನು ಮಾಡುವ ಉದ್ದೇಶ ನೋಡಿ ಕಬ್ಬು ಇದೆ ಕಬ್ಬು ಪ್ರಮುಖವಾದಂಥ ಒಂದು ವಾಣಿಜ್ಯ ಬೆಳೆ ಹಾಗಾಗಿ ನೋಡಿ ಎರಡನೇದಾಗಿ ಹತ್ತಿ ಇದೆ ಮೂರನೇದಾಗಿ ತಂಬಾಕಿದೆ ಹಾಗೆಯೇ ನೋಡಿ ಎಲ್ಲ ಬೆಳೆಗಳು ಕೂಡ ವಾಣಿಜ್ಯ ಬೆಳೆಗಳಾಗಿರೋದನ್ನು ನಾವು ಗಮನಿಸ್ಕೊಂಡು ಹೋಗ್ತೀವಿ ವ್ಯಾಪಾರದ ಉದ್ದೇಶದಿಂದ ಬೆಳೆಗಳನ್ನ ಬೆಳೆದರೆ ಅದನ್ನೇ ನಾವೇನಂತ ಕರಿತೀವಿ ವಾಣಿಜ್ಯ ಬೆಳೆಗಳು ಅಂತ ಹೇಳಿ ನಾವು ಕರಿತೀವಿ ಮುಖ್ಯವಾಗಿ ನನಗಾಗಲೇ ಹೇಳ್ತಾ ಹೋದೆ ತೋರಿಸ್ತಾ ಹೋದೆ ಚಿತ್ರಗಳನ್ನು ಕಬ್ಬು ಹತ್ತಿ ತಂಬಾಕು ಎಣ್ಣೆಕಾಳುಗಳು ಇವೆಲ್ಲವೂ ಕೂಡ ವಾಣಿಜ್ಯ ಬೆಳೆಗಳಿಗೆ ಉತ್ತಮವಾದಂಥ ಒಂದು ಉದಾಹರಣೆಯಾಗಿದೆ ಹಾಗಿದ್ರೆ ಒಂದೊಂದೇ ನೋಡೋಣ ಮೊದಲನೇದಾಗಿರುವಂತಹದ್ದು ಕಬ್ಬು ನೋಡಿ ಕಬ್ಬು ಅತಿ ಪ್ರಮುಖವಾದಂತಹ ಒಂದು ವಾಣಿಜ್ಯ ಬೆಳೆ ಅಂತ ಹೇಳಿ ಕರಿತೀವಿ ಪ್ರಪಂಚದಲ್ಲೇ ಅತಿ ವಿಸ್ತಾರವಾದಂತಹ ಕಬ್ಬು ಬೆಳೆಯುವಂಥ ಕ್ಷೇತ್ರ ನಮ್ಮ ಭಾರತ ಕಬ್ಬು ಬೆಳೆಯಲಿಕ್ಕೆ ಬಹಳಷ್ಟು ಭೂಮಿ ನಮ್ಮಲ್ಲಿ ಇದೆ ಕಬ್ಬು ಉತ್ಪಾದನೆಯಲ್ಲಿ ಭಾರತ ಬ್ರೆಜಿಲ್ ತರುವಾಯು ಪ್ರಪಂಚದ ಎರಡನೇ ಸ್ಥಾನದಲ್ಲಿ ನಾವಿದ್ದೀವಿ ಕ್ಷೇತ್ರ ದೊಡ್ಡದಾಗಿದೆ ಆದರೆ ಉತ್ಪಾದನೆ ಮಾಡೋದರಲ್ಲಿ ನಾವು ಎರಡನೇ ಸ್ಥಾನವನ್ನು ಇಂದು ಹೊಂದಿರೋದನ್ನು ನಾವು ಗಮನಿಸ್ಕೊಂಡು ಹೋಗ್ತೀವಿ ನೋಡೋ ಕಬ್ಬಿನ ಒಂದು ತೋಟಗಳನ್ನು ಕಬ್ಬನ್ನು ಯಾವ ರೀತಿಯಲ್ಲಿ ಬೆಳೀತಾ ಇರ್ತಾರೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದು ಹಾಗೆಯೇ ಕಬ್ಬು ಹಲವಾರು ವಸ್ತುಗಳಿಗೆ ಕಚ್ಚಾ ವಸ್ತುವಾಗಿ ಬಳಕೆಯಾಗಲ್ಪಡುತ್ತೆ ಹಾಗಿದರೆ ಯಾವ್ಯಾವ ವಸ್ತುಗಳಿಗೆ ಕಚ್ಚಾ ವಸ್ತುವಾಗಿ ಬಳಕೆ ಮಾಡ್ತಾರೆ ಸಕ್ಕರೆ ಬೆಲ್ಲ ಖಂಡಸಾರಿಗಳ ತಯಾರಿಕೆಗೆ ಕಚ್ಚಾ ವಸ್ತುವಾಗಿ ಕಬ್ಬನ್ನು ಬಳಕೆ ಮಾಡ್ತಾರೆ ನೋಡಿ ಸಕ್ಕರೆ ಇದರ ಉತ್ಪಾದನೆ ಕಬ್ಬು ಬೇಕು ಬೆಲ್ಲದ ಉತ್ಪಾದನೆಗೆ ಕಬ್ಬು ಬೇಕು ಹಾಗೆಯೇ ಖಂಡಸಾರಿಗಳ ಉತ್ಪಾದನೆಗೂ ಕೂಡ ಈ ಒಂದು ಕಬ್ಬಿನ ಒಂದು ಅವಶ್ಯಕತೆ ಇರೋದನ್ನು ನಾವು ಗಮನಿಸ್ಕೊಂಡು ಹೋಗ್ಬೋದು ಅಲ್ವಾ ಮಕ್ಕಳೇ ಹಾಗಿದ್ರೆ ಬನ್ನಿ ಇನ್ನೊಂದು ವಿಷಯವನ್ನು ನೋಡೋಣ ಭೌಗೋಳಿಕ ಲಕ್ಷಣಗಳು ಕಬ್ಬನ್ನು ಬೆಳೆಯೋದಕ್ಕೆ ಏನೇನು ಭೌಗೋಳಿಕ ಲಕ್ಷಣಗಳು ಬೇಕು ಆಗಿದ್ರೆ ನೋಡೋಣವಾ ಮೊದಲನೇದಾಗಿ ಕಬ್ಬು ಒಂದು ವಾರ್ಷಿಕವಾದಂಥ ಒಂದು ಬೆಳೆ ಇದು ವರ್ಷಕ್ಕೆ ಒಂದು ಸಾರಿ ಮಾತ್ರ ಬೆಳೆಯುವಂತಹ ಬೆಳೆ ಹಾಗೆಯೇ ಇದಕ್ಕೆ ನೀರಾವರಿ ಅತ್ಯಂತ ಅಗತ್ಯವಾಗಿರುವಂಥದ್ದು ನೀರು ಹೆಚ್ಚಿನ ಪ್ರಮಾಣದಲ್ಲಿ ಬೇಕು ಅಧಿಕ ಉಷ್ಣಾಂಶ ಅಂದರೆ ಇಪ್ಪತ್ತೊಂದರಿಂದ ಇಪ್ಪತ್ತಾರು ಡಿಗ್ರಿಯಷ್ಟು ಉಷ್ಣಾಂಶ ಇದಕ್ಕೆ ಅತ್ಯಂತ ಅಗತ್ಯವಾಗಿರುವಂಥದ್ದು ಹಾಗೆಯೇ ಅಧಿಕ ಮಳೆ ಬೇಕು ಎಷ್ಟು ಬೇಕು ನೂರರಿಂದ ನೂರೈವತ್ತು ಸೆಂಟಿಮೀಟರ್ನಷ್ಟು ಮಳೆ ಇದಕ್ಕೆ ಅತ್ಯಂತ ಅಗತ್ಯವಾಗಿರುವಂಥದ್ದು ಹಾಗಿದ್ರೆ ಕಬ್ಬನ್ನೆಲ್ಲೆಲ್ಲಿ ಬೆಳೀತಾರೆ ಉತ್ತರ ಪ್ರದೇಶ ಮಹಾರಾಷ್ಟ್ರ ತಮಿಳುನಾಡು ಕರ್ನಾಟಕ ಗುಜರಾತ್ ಆಂಧ್ರ ಪ್ರದೇಶ್ ಈ ರಾಜ್ಯಗಳಲ್ಲಿ ಕಬ್ಬನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೀತಾರೆ ನೋಡಿ ಈ ಚಿತ್ರಗಳನ್ನು ನೋಡಿ ಇಲ್ಲೆಲ್ಲ ನಾವು ನೋಡ್ಬೋದು ಈ ಚಿತ್ರಗಳಲ್ಲಿ ನಾವು ಗಮನಿಸ್ಕೊಂಡು ಹೋಗ್ಬೋದು ಈ ಎಲ್ಲ ಪ್ರದೇಶಗಳನ್ನು ನಾವಿಲ್ಲಿ ನೋಡ್ತಾ ಹೋದಾಗ ಈ ಎಲ್ಲ ಪ್ರದೇಶಗಳಲ್ಲಿ ಹೆಚ್ಚಿನ ಪ್ರಮಾಣದ ಒಂದು ಕಬ್ಬನ್ನು ಬೆಳವಣಿಗೆ ಮಾಡೋದನ್ನು ನಾವಿಲ್ಲಿ ಗಮನಿಸ್ಕೊಂಡು ಹೋಗ್ಬೋದು ಹಾಗೆಯೇ ತಂಬಾಕು ಇದೂ ಕೂಡ ಭಾರತದ ಒಂದು ಪ್ರಮುಖವಾದಂಥ ಒಂದು ವಾಣಿಜ್ಯ ಬೆಳೆ ವಾಣಿಜ್ಯ ಬೆಳೆಗಳಲ್ಲೇ ಪ್ರಮುಖವಾದಂಥ ಒಂದು ಸ್ಥಾನವನ್ನು ಪಡೆದುಕೊಂಡಿದೆ ತಂಬಾಕನ್ನು ಧೂಮಪಾನದ ಬೀಡಿ ಸಿಗರೇಟ್ ಸಿಗಾರ್ ಹುಕ್ಕ ಇವುಗಳ ತಯಾರಿಕೆಗೆ ಈ ತಂಬಾಕನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬಳಸ್ತಾರೆ ತಂಬಾಕು ಆರೋಗ್ಯಕ್ಕೆ ಹಾನಿಕರ ಆದರೂ ಕೂಡ ಈ ತಂಬಾಕಿನ ಬೆಳೆಗೆ ಆರ್ಥಿಕವಾಗಿ ಬಹಳಷ್ಟು ಪ್ರಾಧಾನ್ಯತೆ ಇದೆ ಬೀಡಿ ಸಿಗರೇಟ್ ಹುಕ್ಕ ಇವುಗಳ ತಯಾರಿಕೆಯನ್ನು ಮಾಡುವಲ್ಲಿ ಈ ತಂಬಾಕನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬಳಕೆ ಮಾಡೋದನ್ನು ನಾವು ಗಮನಿಸ್ಕೊಂಡು ಹೋಗ್ತೀವಿ ನೋಡಿ ತಂಬಾಕಿನ ಗಿಡಗಳನ್ನು ನಾವಿಲ್ಲಿ ನೋಡ್ಬೋದು ತಂಬಾಕಿನ ಗಿಡವನ್ನು ನಾವು ನೋಡಿದಾಗ ಇದು ಕೂಡ ಹೆಚ್ಚಿನ ಒಂದು ಪ್ರಮುಖವಾಗಿ ಇದು ಒಂದು ವಾಣಿಜ್ಯ ಬೆಳೆಯಾಗಿರೋದನ್ನು ನಾವು ನೋಡ್ತೀವಿ ಹಾಗಿದರೆ ಭೌಗೋಳಿಕ ಲಕ್ಷಣಗಳೇನು ಇದು ಒಂದು ಉಷ್ಣವಲಯದ ಬೆಳೆಯಾಗಿದೆ ಉಷ್ಣಾಂಶ ಎಷ್ಟು ಬೇಕು ಇಪ್ಪತ್ತೊಂದರಿಂದ ಇಪ್ಪತ್ತ್ಮೂರು ಡಿಗ್ರಿಯಷ್ಟು ಉಷ್ಣಾಂಶ ಬೇಕು ಮಳೆ ಎಷ್ಟು ಬೇಕು ಐವತ್ತರಿಂದ ನೂರು ಸೆಂಟಿಮೀಟರ್ನಷ್ಟು ಮಳೆ ಈ ಒಂದು ತಂಬಾಕು ಬೆಳೆಯನ್ನು ಬೆಳೆಯಲಿಕ್ಕೆ ಅತ್ಯಂತ ಅಗತ್ಯವಾಗಿ ಬೇಕು ಮರಳು ಮಿಶ್ರಿತವಾದಂತಹ ಜೇಡಿಮಣ್ಣು ಸಾಕಷ್ಟು ರಾಸಾಯನಿಕ ಗೊಬ್ಬರಗಳನ್ನು ಇದಕ್ಕೆ ಕೊಡಬೇಕಾಗತ್ತೆ ಇದೆಲ್ಲವೂ ಕೂಡ ಭೌಗೋಳಿಕ ಲಕ್ಷಣಗಳು ಯಾವುದಕ್ಕೆ ತಂಬಾಕು ಬೆಳೆಯನ್ನು ಬೆಳೆಯೋದಕ್ಕೆ ಬೇಕಾಗಿರುವಂತಹ ಭೌಗೋಳಿಕ ಲಕ್ಷಣಗಳು ಅಂತೇಳಿ ನಾವು ಗಮನಿಸ್ಕೊಂಡು ಹೋಗ್ಬೋದು ಹಾಗಿದರೆ ಎಲ್ಲೆಲ್ಲಿ ಬೆಳೀತಾರೆ ಭಾರತದಲ್ಲಿ ಆಂಧ್ರ ಪ್ರದೇಶ್ ಗುಜರಾತ್ ಉತ್ತರ ಪ್ರದೇಶ ಕರ್ನಾಟಕ ತಮಿಳುನಾಡು ಮಹಾರಾಷ್ಟ್ರ ಬಿಹಾರ್ ಈ ಪ್ರದೇಶಗಳಲ್ಲಿ ಈ ಒಂದು ತಂಬಾಕನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೀತಾರೆ ನೋಡಿ ಈ ಚಿತ್ರಗಳನ್ನ ನೋಡಿ ಈ ರೀತಿಯಾದಂತಹ ಚಿತ್ರಗಳಿದೆಯಲ್ಲ ಈ ರೀತಿಯಾದಂಥ ಚಿತ್ರಗಳು ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಒಂದು ಕೂಡ ಈ ತಂಬಾಕು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೀತಾ ಇರೋದನ್ನು ನಾವು ಗಮನಿಸ್ಕೊಂಡು ಹೋಗ್ತೀವಿ ಹಾಗೆಯೇ ನಾರು ಬೆಳೆಗಳು ಜವಳಿ ಉದ್ಯಮಕ್ಕೆ ಅಗತ್ಯವಾದ ಕಚ್ಚಾ ಪದಾರ್ಥಗಳನ್ನು ಪೂರೈಸುವ ಬೆಳೆಗಳನ್ನು ನಾರು ಬೆಳೆಗಳು ಅಂತೇಳಿ ನಾವು ಕರಿತೀವಿ ಜವಳಿ ಉದ್ಯಮಗಳಿಗೆ ಅತ್ಯಂತ ಹೆಚ್ಚಿನದಾಗಿ ಬೇಕಾಗತ್ತೆ ಇಂಥದ್ದನ್ನೇ ನಾವೇನಂತ ಕರಿಬೋದು ನಾರು ಬೆಳೆಗಳು ಅಂತೇಳಿ ನಾವು ಕರಿತೀವಿ ಪ್ರಮುಖವಾಗಿ ನಾರು ಬೆಳೆಗಳು ಅಂತಂದರೆ ಎರಡು ಪ್ರಮುಖ ಬೆಳೆಗಳಿವೆ ಯಾವ್ದಾವುದು ಹತ್ತಿ ಮತ್ತು ಸೆಣಬು ಇವೆರಡೂ ಕೂಡ ಪ್ರಮುಖವಾದಂಥ ನಾರಿನ ಬೆಳೆಗಳು ನೋಡಿ ಹತ್ತಿಯ ನಾವು ನಾವಿಲ್ಲಿ ಗಮನಿಸ್ಕೊಂಡು ಹೋಗ್ಬೋದು ಹಾಗೆಯೇ ಇನ್ನೊಂದಿದೆ ಅದೇ ಸೆಣಬಿನ ಬೆಳೆ ಇವೆಲ್ಲವೂ ಕೂಡ ಜವಳಿ ಉದ್ಯಮಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾಗತ್ತೆ ಇದನ್ನೇ ನಾವೇನಂತ ಕರಿಬೋದು ನಾರಿನ ಬೆಳೆಗಳು ಅಂತೇಳಿ ನಾವು ಕರಿತೀವಿ ಹಾಗಿದ್ರೆ ಹತ್ತಿಯ ಬಗ್ಗೆ ನೋಡೋಣ ಹತ್ತಿ ಪ್ರಮುಖವಾದಂಥ ಒಂದು ನಾರು ಬೆಳೆ ಅಂತೇಳಿ ನಾವು ಕರಿತೀವಿ ಇದು ದೇಶದ ಜವಳಿ ಉದ್ಯಮಕ್ಕೆ ಬೇಕಾದ ಕಚ್ಚಾ ಹತ್ತಿಗಳನ್ನು ಪೂರೈಸುವಲ್ಲಿ ಪ್ರಮುಖವಾದಂಥ ಒಂದು ಸ್ಥಾನವನ್ನು ಪಡೆದುಕೊಂಡಿದೆ ಜವಳಿ ಉದ್ಯಮಕ್ಕೆ ಏನೇನು ಬೇಕಾಗತ್ತೆ ಆ ಎಲ್ಲ ಹತ್ತಿಗಳು ಬಹುತೇಕವಾಗಿ ಭಾರತದಲ್ಲೇ ಉತ್ಪಾದನೆ ಆಗೋದನ್ನು ಕೂಡ ನಾವಿಲ್ಲಿ ಗಮನಿಸ್ಕೊಂಡು ಹೋಗ್ಬೋದು ಹಾಗಿದ್ರೆ ಈ ಭೌಗೋಳಿಕ ಲಕ್ಷಣಗಳೇನು ಯಾವ್ಯಾವ ಭೌಗೋಳಿಕ ಅಂಶಗಳಿದ್ರೆ ಹತ್ತಿ ಉತ್ತಮವಾಗಿ ಬೆಳೆಯುತ್ತೆ ಇದು ಉಷ್ಣವಲಯ ಮತ್ತು ಉಪ ಉಷ್ಣವಲಯ ಎರಡೂ ಕಡೆಗಳಲ್ಲಿ ಬೆಳೆಯುವಂಥ ಒಂದು ಬೆಳೆಯಾಗಿದೆ ಇಪ್ಪತ್ತೊಂದರಿಂದ ಇಪ್ಪತ್ನಾಲ್ಕು ಡಿಗ್ರಿಯಷ್ಟು ಉಷ್ಣಾಂಶ ಬೇಕು ಈ ಇಪ್ಪತ್ತೊಂದರಿಂದ ಇಪ್ಪತ್ನಾಲ್ಕು ಡಿಗ್ರಿ ಇದ್ದರೆ ಹತ್ತಿ ಬೆಳೆ ಉತ್ತಮವಾಗಿ ನೋಡಿಬರುತ್ತೆ ಹಾಗೆಯೇ ಐವತ್ತರಿಂದ ನೂರು ಸೆಂಟಿಮೀಟರ್ನಷ್ಟು ವಾರ್ಷಿಕ ಮಳೆ ಇದಕ್ಕೆ ಅತ್ಯಂತ ಮುಖ್ಯ ಹಾಗೆಯೇ ಕಪ್ಪು ಮಣ್ಣು ಎಲ್ಲಿ ಇರುತ್ತೋ ಆ ಕಪ್ಪು ಮಣ್ಣು ಈ ಒಂದು ಹತ್ತಿ ಬೇಸಾಯಕ್ಕೆ ಅತ್ಯಂತ ಉತ್ತಮವಾಗಿರುವಂತಹದ್ದು ಅಂತ ಹೇಳಿ ನಾವಿಲ್ಲಿ ಗಮನಿಸ್ಕೊಂಡು ಹೋಗ್ಬೋದು ಹಾಗಾಗಿ ಇದು ಭೌಗೋಳಿಕವಾದಂಥ ಒಂದು ಲಕ್ಷಣ ಹಾಗಿದ್ರೆ ಹತ್ತಿಯನ್ನು ಎಲ್ಲೆಲ್ಲಿ ಉತ್ಪಾದನೆ ಮಾಡಲಾಗುತ್ತೆ ಯಾವ್ಯಾವ ರಾಜ್ಯಗಳಲ್ಲಿ ಮೊದಲನೇದಾಗಿ ಗುಜರಾತ್ ಮಹಾರಾಷ್ಟ್ರ ಪ್ರದೇಶ್ ಹರಿಯಾಣ ಮಧ್ಯಪ್ರದೇಶ್ ಪಂಜಾಬ್ ಕರ್ನಾಟಕ ತಮಿಳುನಾಡು ಈ ರಾಜ್ಯಗಳಲ್ಲಿ ಹತ್ತಿಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆ ಮಾಡಲಾಗೋದನ್ನು ನಾವು ಗಮನಿಸ್ಕೊಂಡು ಹೋಗ್ಬೋದು ಅಲ್ವ ಮಕ್ಕಳೇ ಬಹುತೇಕವಾಗಿ ಭಾರತದ ಬಹುತೇಕ ಪ್ರದೇಶಗಳಲ್ಲಿ ಈ ಹತ್ತಿಯನ್ನು ಇಂದು ಉತ್ಪಾದನೆಯನ್ನು ಮಾಡ್ತಾ ಇದ್ದಾರೆ ಹಾಗಾದರೆ ಇನ್ನೊಂದಿದೆ ಮಕ್ಕಳೇ ಪ್ರಮುಖವಾಗಿ ಪಾನೀಯ ಬೆಳೆಗಳು ಅಂತೇಳಿ ಕರಿತೀವಿ ಏನಿದು ಪಾನೀಯ ಬೆಳೆಗಳು ಹೌದಲ್ವಾ ನಮಗೆ ಕುಡಿಯೋದಕ್ಕೆ ಅವಶ್ಯಕವಾಗಿ ಬೇಕಾಗಿರುವಂತಹದ್ದು ಅಂತ ಪಾನೀಯ ಅಂದರೆ ಕುಡಿಯುವಂತಹದ್ದು ಅಂತಹ ಬೆಳೆಗಳು ಅಂತ ಕರಿತೀವಿ ಪ್ರಮುಖವಾಗಿ ಯಾವುದ್ಯಾವುದು ಯಾವುದು ಪಾನೀಯ ಬೆಳೆಗಳು ಅಂತ ಅಂದರೆ ಆಹ್ಲಾದಕರ ಪಾನೀಯಗಳ ತಯಾರಿಕೆಗೆ ಉಪಯುಕ್ತವಾಗಿರುವಂತಹ ಬೆಳೆಗಳನ್ನು ಪಾನೀಯ ಬೆಳೆಗಳು ಅಂತೇಳಿ ಕರಿತೀವಿ ಹಾಗಿದ್ರೆ ಯಾವ್ದು ಯಾವ್ದು ಅದು ಆಹ್ಲಾದಕರ ಪಾನೀಯಗಳ ತಯಾರಿಕೆ ಯಾವ್ದು ಯಾವ್ದಿದೆ ನೋಡಿ ಕಾಫಿ ಮತ್ತು ಚಹಾಗಳು ಪಾನೀಯ ಬೆಳೆಗಳು ಅಂತೇಳಿ ನಾವು ಕರಿತೀವಿ ನೋಡಿ ಕಾಫಿ ಗಿಡವನ್ನು ನೋಡ್ಬೋದು ಹಾಗೆ ಚಹವನ್ನು ನಾವು ಇಲ್ಲಿ ನೋಡ್ಬೋದು ಚಹಾ ಬೆಳೆ ಎನ್ನು ಬಗ್ಗೆ ನೋಡೋಣ ಈಗ ಚಹಾ ಅತ್ಯಂತ ಪ್ರಮುಖ ಮತ್ತು ಸುಲಭದ ದರದಲ್ಲಿ ದೊರೆಯುವಂಥ ಒಂದು ಪಾನೀಯ ಆಗಿದೆ ಚಹಾ ಒಂದು ನೆಡುತೋಪು ಬೇಸಾಯುವು ಹೌದು ನೆಡುತೋಪಿನಲ್ಲಿ ಬೆಳೆಯುವಂಥ ಬೆಳೆಯೂ ಕೂಡ ಹೌದು ಸುಲಭ ದರದಲ್ಲಿ ಜನರಿಗೆ ಇದು ಸಿಗ್ತಾ ಹೋಗುತ್ತೆ ನೋಡಿ ಚಹಾದ ಒಂದು ಗಿಡವನ್ನು ನಾವಿಲ್ಲಿ ಗಮನಿಸ್ಕೊಂಡು ಹೋಗ್ಬೋದು ಚಹಾವನ್ನು ಯಾವ ರೀತಿಯಲ್ಲಿ ಕೊಯ್ತಾ ಇದ್ದಾರೆ ಚಹಾದ ಗಿಡಗಳನ್ನು ಅದನ್ನು ಕೂಡ ನಾವಿಲ್ಲಿ ಚಿತ್ರದಲ್ಲಿ ನೋಡಬಹುದು ಹಾಗಿದ್ರೆ ಭೌಗೋಳಿಕ ಲಕ್ಷಣಗಳೇನು ಇದು ಕೂಡ ಎರಡೂ ವಲಯದಲ್ಲಿ ಬೆಳೆಯುತ್ತೆ ಉಷ್ಣವಲಯ ಮತ್ತು ಉಪ ಉಷ್ಣ ವಲಯ ಎರಡರಲ್ಲೂ ಇದೆ ಇಪ್ಪತ್ತೊಂದರಿಂದ ಮೂವತ್ತು ಡಿಗ್ರಿಯಷ್ಟು ಉಷ್ಣಾಂಶ ಬೇಕಾಗತ್ತೆ ನೂರೈವತ್ತರಿಂದ ಇನ್ನೂರೈವತ್ತು ಸೆಂಟಿಮೀಟರ್ ಮಳೆ ಬೇಕು ಉಷ್ಣಾಂಶ ಕೂಡ ಹೆಚ್ಚಿರಬೇಕು ಮಳೆ ಕೂಡ ಹೆಚ್ಚಿರಬೇಕು ಎರಡೂ ಕೂಡ ಈ ಒಂದು ಚಹಾದ ಬೆಳೆಗೆ ಅತ್ಯಂತ ಪ್ರಮುಖವಾಗಿರುವಂಥದ್ದು ಅಂತ ಹೇಳಿ ನಾವಿಲ್ಲಿ ಗಮನಿಸ್ಕೊಂಡು ಹೋಗ್ಬೋದು ಹಾಗೆಯೇ ಹೆಚ್ಚು ಸಸ್ಯಾಂಶವುಳ್ಳ ಆಳವಾದ ಫಲವತ್ತಾದಂತಹ ಮಣ್ಣು ಬೇಕಾಗತ್ತೆ ಆಳವಾಗಿರುವಂಥ ಫಲವತ್ತಾಗಿರುವಂಥ ಆಳವಾಗಿಯೂ ಇರಬೇಕು ಫಲವತ್ತಾಗಿರುವಂತಹ ಮಣ್ಣು ಈ ಒಂದು ಬೆಳೆಗೆ ಅತ್ಯಂತ ಉಪಯುಕ್ತ ಸಮುದ್ರ ಮಟ್ಟಕ್ಕೆ ಸಾವಿರದ ಇನ್ನೂರರಿಂದ ಎರಡು ಸಾವಿರದ ನಾನ್ನೂರು ಮೀಟರ್ ಎತ್ತರವುಳ್ಳ ಬಟ್ಟೆಗಳಲ್ಲಿ ಜಾರು ಇದಕ್ಕೆ ಅವಶ್ಯಕ ಅಂದರೆ ಎತ್ತರದ ಪ್ರದೇಶ ಬೇಕು ಅಂತ ಸಾವಿರದ ಇನ್ನೂರಿಂದ ಎರಡು ಸಾವಿರದ ನಾನ್ನೂರು ಮೀಟರ್ ಅಂತಂದರೆ ಸಾಧಾರಣ ಎತ್ತರದಲ್ಲಿರುವಂಥ ಪ್ರದೇಶಗಳಲ್ಲಿ ಈ ಒಂದು ಚಹಾದ ಬೆಳೆ ಹೆಚ್ಚಿನ ಪ್ರಮಾಣದಲ್ಲಿ ಉಂಟಾಗತ್ತೆ ಇಳಿಜಾರಿನ ಪ್ರದೇಶಗಳಲ್ಲಿ ಹೀಗೆ ಅಪ್ಪಿರಬಾರ್ದು ಇಳಿಜಾರಿನ ಪ್ರದೇಶಗಳಲ್ಲಿ ಈ ಒಂದು ಚಹಾದ ಬೆಳೆ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಕಂಡುಬರುತ್ತೆ ಹಾಗಿದ್ರೆ ಎಲ್ಲೆಲ್ಲಿ ಉತ್ಪಾದನೆ ಮಾಡ್ತಾರೆ ಹೆಚ್ಚಾಗಿ ಅಸ್ಸಾಂ ಪಶ್ಚಿಮ ಬಂಗಾಳ ತಮಿಳುನಾಡು ಕೇರಳ ಈ ರಾಜ್ಯಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ಚಹಾವನ್ನು ಉತ್ಪಾದನೆ ಮಾಡೋದನ್ನು ನಾವು ಗಮನಿಸ್ಕೊಂಡು ಹೋಗ್ತೀವಿ ಹಾಗೆಯೇ ಇಲ್ಲಿಯವರೆಗೆ ನಾವೇನು ಅಂದ್ಕೊಂಡ್ವಿ ಬೆಳೆಗಳ ಬಗ್ಗೆ ಪ್ರಮುಖವಾಗಿ ನೋಡಿದ್ವಿ ಈಗ ತೋಟಗಾರಿಕೆ ಮತ್ತು ಪುಷ್ಪ ಕೃಷಿಗಳ ಮಹತ್ವ ಏನು ಅದನ್ನು ನೋಡೋಣ ತೋಟಗಾರಿಕಾ ಬೇಸಾಯ ಏನು ತೋಟಗಾರಿಕಾ ಬೇಸಾಯ ಅಂತಂದರೆ ಹಣ್ಣು ತರಕಾರಿ ಹೂವು ಔಷಧೀಯ ಮತ್ತು ಅಲಂಕಾರಿಕ ಬೆಳೆಗಳನ್ನು ತೋಟದಲ್ಲಿ ಬೆಳೆಯುವುದನ್ನು ನಾವೇನಂತ ಕರಿಬೋದು ತೋಟಗಾರಿಕಾ ಬೇಸಾಯ ಅಂತ ಕರಿತೀವಿ ಅದು ಹಣ್ಣನ್ನೇ ಬೆಳಿರಿ ಯಾವುದೇ ರೀತಿಯಾದಂಥ ತರಕಾರಿಗಳನ್ನು ಬೆಳಿರಿ ಹೂವುಗಳನ್ನು ಬೆಳೀರಿ ಅಥವಾ ಯಾವುದೇ ಔಷಧೀಯ ಸಸ್ಯಗಳನ್ನು ನಾವು ಬೆಳೆದ್ರೆ ಅಂಥ ಬೆಳೆಗಳನ್ನು ಬೆಳೆಯುವುದನ್ನು ನಾವೇನಂತ ಕರಿಬೋದು ತೋಟಗಾರಿಕಾ ಬೇಸಾಯ ಅಂತೇಳಿ ನಾವು ಕರಿತೀವಿ ನೋಡಿ ಮಕ್ಕಳು ಎಲ್ಲೆಲ್ಲ ಚಿತ್ರದಲ್ಲಿ ಹಣ್ಣುಗಳಿರ್ಬೋದು ತರಕಾರಿಗಳಿರ್ಬೋದು ಹೂವುಗಳಿರ್ಬೋದು ಇವುಗಳನ್ನು ಬೆಳೆದಿರೋದನ್ನು ನಾವು ಗಮನಿಸ್ಕೊಂಡು ಹೋಗ್ತಾ ಇದ್ದೀವಿ ಹಾಗೆಯೇ ತೋಟಗಾರಿಕಾ ಕೃಷಿಗೆ ಉತ್ತೇಜನದ ಒಂದು ಅವಶ್ಯಕತೆ ಇದೆ ಯಾಕೆ ಸಮರ್ಪಕವಾದಂತಹ ಭೂ ಬಳಕೆ ಬೇಕು ನೈಸರ್ಗಿಕ ಸಂಪನ್ಮೂಲಗಳ ಆದರ್ಶದಾಯಕ ಬಳಕೆ ಗ್ರಾಮೀಣ ಸಮುದಾಯಕ್ಕೆ ಪರಿಣಿತ ಉದ್ಯೋಗದ ಪೂರೈಕೆಯನ್ನು ಮಾಡುವ ಉದ್ದೇಶದಿಂದ ಈ ತೋಟಗಾರಿಕಾ ಕೃಷಿಗಳಿಗೆ ನಾವು ಉತ್ತೇಜನವನ್ನು ಕೊಡಬೇಕು ಹಳ್ಳಿಗಳಲ್ಲಿ ಭೂಮಿಯ ಬಳಕೆ ಸರಿಯಾಗಿ ಆಗಬೇಕು ಭೂಮಿ ಇದೆ ಆದರೆ ಅವುಗಳ ಬಳಕೆ ಆಗ್ತಾ ಇಲ್ಲ ಈ ತೋಟಗಾರಿಕಾ ಕೃಷಿಗೆ ಉತ್ತೇಜನ ಕೊಡೋದ್ರಿಂದ ಆಗತ್ತೆ ನೈಸರ್ಗಿಕ ಸಂಪನ್ಮೂಲಗಳ ಬಳಕೆ ಆಗಬೇಕಾಗತ್ತೆ ಅದು ಕೂಡ ಈ ತೋಟಗಾರಿಕಾ ಕೃಷಿಯಿಂದಾಗತ್ತೆ ಗ್ರಾಮೀಣ ಸಮುದಾಯಕ್ಕೆ ಉದ್ಯೋಗ ಕೊಟ್ಟಂತಾಗತ್ತೆ ಈ ತೋಟಗಾರಿಕಾ ಕೃಷಿಗಳಿಗೆ ಪ್ರಾಮುಖ್ಯತೆಯನ್ನು ಕೊಡೋದ್ರಿಂದ ನೋಡಿ ಈ ರೀತಿಯಲ್ಲಿರತ್ತೆ ಹಾಗೆಯೇ ಭಾರತ ತನ್ನ ವೈವಿಧ್ಯಮಯ ವಾಯುಗುಣ ಮಣ್ಣಿನ ಪ್ರಕಾರಗಳಿಂದಾಗಿ ವಿವಿಧ ತೋಟಗಾರಿಕಾ ಬೆಳವಣಿಗೆಯನ್ನು ಹೊಂದಲಿಕ್ಕೆ ಉತ್ತಮವಾದಂಥ ಸಾಮರ್ಥ್ಯ ಇದೆ ತನ್ನದೇ ಆದಂಥ ವೈವಿಧ್ಯಮಯವಾದಂಥ ವಾಯುಗುಣ ಮತ್ತು ಮಣ್ಣಿದೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಂಚರಿಸಿದಾಗ ವಾಯುಗುಣ ಇರ್ಬೋದು ಮಣ್ಣಿರ್ಬೋದು ಇವುಗಳಲ್ಲಿ ವಿಭಿನ್ನತೆಯನ್ನು ಕಾಣೋದಕ್ಕೆ ಸಾಧ್ಯತೆ ಇದೆ ಹಾಗಾಗಿ ಇದು ಕೂಡ ಪ್ರಮುಖವಾಗಿರುವಂಥ ಒಂದು ಅಂಶ ಪ್ರಮುಖವಾಗಿ ತೋಟಗಾರಿಕೆಯನ್ನು ಬೆಳೆಗಳನ್ನು ಬೆಳೆಯುವಂಥ ದೇಶವಾಗಿ ಇದು ಹೊರಹೊಮ್ಮಿರೋದನ್ನು ನಾವು ಗಮನಿಸ್ಕೊಂಡು ಹೋಗ್ತೀವಿ ಹಾಗಿದ್ರೆ ಎಲ್ಲೆಲ್ಲಿದೆ ಆಂಧ್ರ ಪ್ರದೇಶ್ ಹರಿಯಾಣ ಹಿಮಾಚಲ್ ಪ್ರದೇಶ್ ಜಮ್ಮು ಕಾಶ್ಮೀರ ಕರ್ನಾಟಕ ತಮಿಳುನಾಡು ಕೇರಳ ಮಹಾರಾಷ್ಟ್ರ ಮತ್ತು ಉತ್ತರ ಪ್ರದೇಶಗಳಲ್ಲಿ ಈ ಒಂದು ತೋಟಗಾರಿಕಾ ಬೆಳೆಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕಾಣ್ಬೋದು ಇದು ದಕ್ಷಿಣ ಭಾರತ ಮತ್ತು ಉತ್ತರ ಭಾರತ ಎರಡೂ ಕಡೆಗಳಲ್ಲಿ ಈ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ತೋಟಗಾರಿಕಾ ಬೆಳೆಗಳು ಇರೋದನ್ನು ನಾವು ನೋಡ್ಬೋದು ಹಾಗೆಯೇ ಪುಷ್ಪ ಕೃಷಿ ಪುಷ್ಪ ಕೃಷಿ ಅಂತಂದ್ರೆ ಏನು ಹೂವುಗಳನ್ನು ಬೆಳೆಯುವುದು ಹೂವುಗಳನ್ನು ಬೆಳೆಯುವಂತಹ ಕೃಷಿಯಾಗಿದೆ ಮಾರಾಟಕ್ಕಾಗಿ ಹೂವುಗಳನ್ನು ಸಾಗುವಳಿ ಮಾಡುವ ಕಲೆಗೆ ನಾವೇನಂತ ಕರಿತೀವಿ ಪುಷ್ಪ ಕೃಷಿ ಅಂತೇಳಿ ಕರಿತೀವಿ ಮಾರಾಟವನ್ನು ಮಾಡಬೇಕು ಹೂವುಗಳನ್ನು ಅದಕ್ಕೋಸ್ಕರವಾಗಿಯೇ ಬೆಳೆಯುತ್ತಾರೆ ಇದನ್ನೇ ನಾವು ಪುಷ್ಪ ಕೃಷಿ ಅಂತೇಳಿ ಕರಿತೀವಿ ದೇಶದ ಕೃಷಿಯ ಮೇಲೆ ಇದು ಅತ್ಯಂತ ಪ್ರಮುಖವಾದಂತಹ ಒಂದು ಪಾತ್ರವನ್ನು ವಹಿಸಿದೆ ಆರ್ಥಿಕಾಭಿವೃದ್ಧಿಯ ಮೇಲೆಯೂ ಕೂಡ ಇದು ಪ್ರಮುಖವಾದಂಥ ಒಂದು ಪಾತ್ರವನ್ನು ಬೀರೋದನ್ನು ನಾವು ಗಮನಿಸ್ಕೊಂಡು ಹೋಗ್ತೀವಿ ನೋಡಿ ವಿವಿಧ ರೀತಿಯಾದಂಥ ಹೂವುಗಳನ್ನು ನಾವಿಲ್ಲಿ ಕಾಣಲಿಕ್ಕೆ ಸಾಧ್ಯತೆ ಇದೆ ಹಾಗೆಯೇ ಈ ಪುಷ್ಪ ಕೃಷಿ ಅಂತ ಬಂದಾಗ ರೈತರಿಗೆ ಆದಾಯವನ್ನು ತಂದು ಇದು ರೈತರಿಗೆ ಉದ್ಯೋಗವನ್ನು ತಂದು ಕೊಡುತ್ತೆ ಹಾಗೆಯೇ ಮಹಿಳೆಯರಿಗೆ ವೃತ್ತಿ ಬೆಳವಣಿಗೆಗೆ ಅವಕಾಶವನ್ನು ಮಾಡಿಕೊಡುತ್ತೆ ನೋಡಿ ರೈತರಿಗೆ ಇದನ್ನು ಬೆಳೆಯೋದ್ರಿಂದ ಆದಾಯ ಸಿಗತ್ತೆ ಇದರಿಂದ ಕೆಲವು ಜನರಿಗೆ ಉದ್ಯೋಗ ಅವಕಾಶಗಳು ಸಿಗತ್ತೆ ನಿರುದ್ಯೋಗದ ಪ್ರಮಾಣವನ್ನು ಕಡಿಮೆ ಮಾಡ್ಬೋದು ಹಾಗೆಯೇ ಮಹಿಳೆಯರಿಗೆ ವೃತ್ತಿ ಅವಕಾಶಗಳನ್ನು ಇಲ್ಲಿ ಮಾಡಿಕೊಡುತ್ತೆ ಹಾಗೆಯೇ ದೇಶದ ರಫ್ತು ವ್ಯಾಪಾರದ ಅಭಿವೃದ್ಧಿಗೆ ಹೂವನ್ನು ನಮ್ಮ ದೇಶದಿಂದ ಬೇರೆ ದೇಶಕ್ಕೆ ಸಾಗಿಸ್ಲಿಕ್ಕೂ ಕೂಡ ಇದು ಪ್ರಮುಖವಾದಂಥ ಒಂದು ಸ್ಥಾನವನ್ನು ಪಡೆದುಕೊಂಡಿರೋದನ್ನು ನಾವು ಗಮನಿಸ್ಕೊಂಡು ಹೋಗ್ತೀವಿ ಹಾಗೆಯೇ ನೋಡಿ ಮಕ್ಕಳೇ ಭಾರತದಲ್ಲಿ ಬೆಳೆಯುವಂಥ ಹೂಗಳು ಯಾವುದ್ಯಾವುದು ನೋಡಿ ಮಲ್ಲಿಗೆ ಇದೆ ಹಾಗೆಯೇ ಚೆಂಡು ಮಲ್ಲಿಗೆ ಇದೆ ಸೇವಂತಿಗೆ ಇದೆ ಕನಕಾಂಬರ ಇದೆ ಹಾಗೆಯೇ ಸಂಪಿಗೆ ಹೂವಿದೆ ಆರ್ಕಿಡ್ ಇದೆ ಅದೇ ರೀತಿಯಲ್ಲಿ ಗ್ಲಾಡಿಯೋಲಸ್ ಇದೆ ಹಾಗೆಯೇ ಪಾಟಾಲ ಇದೆ ಖಾಂದ ಇದೆ ಲಲ್ಲಿ ಇದೆ ಹಾಗೆಯೇ ಸುಗಂಧರಾಜ ಇದೆ ಈ ಎಲ್ಲ ಬೆಳೆಗಳು ಕೂಡ ಈ ಒಂದು ಸಂದರ್ಭದಲ್ಲಿ ಭಾರತದಲ್ಲಿ ಬೆಳೆಯುವಂತಹ ಹೂವುಗಳಾಗಿರೋದನ್ನು ನಾವು ಗಮನಿಸ್ಕೊಂಡು ಹೋಗ್ತೀವಿ ಅಲ್ಲೋ ಮಕ್ಕಳೇ ಇವೆಲ್ಲ ವಿಷಯಗಳನ್ನು ನಾವೀಗ ತಿಳ್ಕೊಂಡ್ವಿ ಎಲ್ಲೆಲ್ಲಿ ಬೆಳೀತಾರೆ ತಮಿಳ್ನಾಡು ಕರ್ನಾಟಕ ಆಂಧ್ರ ಪ್ರದೇಶ್ ಮಹಾರಾಷ್ಟ್ರ ಪಂಜಾಬ್ ಹರಿಯಾಣ ಪಶ್ಚಿಮ ಬಂಗಾಳಗಳಲ್ಲಿ ಈ ಒಂದು ಪುಷ್ಪ ಕೃಷಿ ಹೆಚ್ಚಿನ ಪ್ರಮಾಣದಲ್ಲಿದೆ ಬಹುತೇಕ ದಕ್ಷಿಣದ ರಾಜ್ಯಗಳಲ್ಲಿ ಈ ಒಂದು ಈ ಪುಷ್ಪ ಕೃಷಿ ಹೆಚ್ಚಿನ ಪ್ರಮಾಣದಲ್ಲಿರೋದನ್ನು ನಾವು ಗಮನಿಸ್ಕೊಂಡು ಹೋಗ್ಬೋದು ಅಲ್ಲೋ ಮಕ್ಕಳೇ ಇದೆಲ್ಲ ವಿಚಾರಗಳನ್ನು ನೀವು ತಿಳಿದುಕೊಂಡ್ರಿ ಇವತ್ತಿನ ತರಗತಿಯಲ್ಲಿ ನಾವು ಈ ಒಂದು ಭಾರತದಲ್ಲಿ ಬೆಳೆಯುವಂಥ ಬೆಳೆಗಳು ಯಾವುದ್ಯಾವುದು ಅದು ಆಹಾರದ ಬೆಳೆನೋ ವಾಣಿಜ್ಯ ಬೆಳೆನೋ ನೀರ ನೆಡುತೋಪು ಬೆಳೆನೋ ಅಥವಾ ಪಾನೀಯ ಬೆಳೆನೋ ಈ ರೀತಿಯಾದಂಥ ವಿವಿಧ ವಿಚಾರಗಳ ಕುರಿತಾಗಿ ನಾವು ನೋಡಿಕೊಂಡು ಹಾಗೆಯೇ ತೋಟಗಾರಿಕಾ ಬೇಸಾಯ ಮತ್ತು ಪುಷ್ಪ ಕೃಷಿಗಳ ಬಗ್ಗೆ ನಾವು ನೋಡ್ಕೊಂಡಿದ್ದೀವಿ ಹಾಗಿದ್ರೆ ಇವತ್ತಿನ ತರಗತಿಯ ಒಂದು ಪುನರ್ಮನನವನ್ನು ಮಾಡೋಣ ಬನ್ನಿ ಮಕ್ಕಳೇ ಆಗಿದ್ರೆ ನೋಡೋಣ ಮಕ್ಕಳೇ ಬೆಳೆ ಇಡುವ ಮಾದರಿ ಎಂದರೇನು ಏನು ಬೆಳೆ ಇಡುವ ಮಾದರಿ ಅಂತಂದ್ರೆ ಒಂದು ನಿರ್ದಿಷ್ಟ ಅವಧಿಯಲ್ಲಿ ವಿವಿಧ ಬೆಳೆಗಳಿಂದ ಆವರಿಸಿರುವ ಪ್ರದೇಶದ ಅನುಪಾತವನ್ನ ನಾವೇನಂತ ಕರಿತೀವಿ ಬೆಳೆ ಇಡುವ ಮಾದರಿ ಅಂತ ಕರಿತೀವಿ ನೋಡಿದಿವಲ್ವಾ ಬೆಳೆ ಇಡುವ ಮಾದರಿ ಅಂತಂದ್ರೆ ಏನು ಅಂತ ಮುಂದಿನ ಪ್ರಶ್ನೆಗೆ ಹೋಗುವಾಗಿದ್ರೆ ಬನ್ನಿ ಭಾರತದ ನಾರು ಬೆಳೆಗಳು ಯಾವುವು ಯಾವ್ದಾವ್ದು ಭಾರತದ ನಾರು ಬೆಳೆಗಳು ಯಾವ್ದಾವ್ದು ಹತ್ತಿ ಮತ್ತು ಸೆಣಬು ಇವೆರಡು ಭಾರತದ ನಾರು ಬೆಳೆಗಳು ಹಾಗೇನೆ ಒಂದು ಚಟುವಟಿಕೆ ಇದೆ ಮಕ್ಕಳೇ ನಿಮಗೆ ಭತ್ತ ಗೋಧಿ ಹತ್ತಿ ಚಹಾ ಬೆಳೆಯಲು ಬೇಕಾಗುವ ಭೌಗೋಳಿಕ ವಾತಾವರಣದ ಕುರಿತಾದಂತಹ ಒಂದು ಚಾರ್ಟನ್ನು ನೀವು ತಯಾರು ಮಾಡಬೇಕು ಹಾಗೆಯೇ ನಿಮ್ಮ ಊರಿನಲ್ಲಿ ಬೆಳೆಯುವ ಬೆಳೆಗಳು ಹೇಗೆ ಆರ್ಥಿಕ ಜೀವನದ ಮೇಲೆ ಪ್ರಭಾವ ಬೀರುತ್ತದೆ ಎಂಬುದರ ಕುರಿತಾಗಿ ಒಂದು ವರದಿಯನ್ನು ನೀವು ತಯಾರು ಮಾಡ್ತಿ ಮಾಡಬೇಕಾಗತ್ತೆ ಮಾಡ್ತೀರಲ್ವ ಮಕ್ಕಳೇ ಹಾಗಿದ್ರೆ ಇವತ್ತಿನ ಒಂದು ತರಗತಿಯ ಗೃಹ ಕಾರ್ಯವನ್ನು ನೋಡೋಣ ಭಾರತದಲ್ಲಿ ಯಾವುದೇ ಪ್ರದೇಶದ ಬೆಳೆ ಇಡುವ ಮಾದರಿಯು ಕಾಲದಿಂದ ಕಾಲಕ್ಕೆ ಬದಲಾಗುತ್ತದೆ ಏಕೆ ಯಾಕೆ ಬದಲಾವಣೆ ಆಗುತ್ತೆ ಇದರ ಬಗ್ಗೆ ಆಲೋಚನೆ ಮಾಡಿ ಗೃಹ ಕಾರ್ಯವನ್ನು ಮಾಡಿ ಹಾಗೆಯೇ ಎರಡನೇದು ಭಾರತದಲ್ಲಿ ಆಹಾರದ ಬೆಳೆ ಬೆಳೆಯಲು ವಿಭಿನ್ನ ಭೌಗೋಳಿಕ ಸನ್ನಿವೇಶಗಳು ಅಗತ್ಯ ಇದನ್ನು ಸಮರ್ಥಿಸಿ ಈ ಎರಡೂ ಗೃಹ ಕಾರ್ಯಗಳನ್ನು ನೀವು ಮಾಡ್ತಿರಲ್ವ ಮಕ್ಕಳೇ ಹಾಗಿದ್ದರೆ ನಿಮಗೆಲ್ಲರಿಗೂ ಕೂಡ ಈ ಪಾಠವನ್ನು ಕೇಳಿಸ್ಕೊಂಡಿದ್ದಕ್ಕೆ ಧನ್ಯವಾದಗಳು ನಿಮಗೆಲ್ಲರಿಗೂ ಕೂಡ ಶುಭವಾಗಲಿ ಧನ್ಯವಾದಗಳು